ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಇಂದು ಕೊಪ್ಪರಿಗೆ ಮುಹೂರ್ತ ನಡೆಯಿತು. ದೇವಳದಿಂದ ಅನ್ನದಾನದ ಪಾಕಶಾಲೆಗೆ ಕೊಪ್ಪರಿಗೆಯನ್ನು ಮೆರವಣಿಗೆ ಮೂಲಕ ತಂದು ಮುಹೂರ್ತ ನಡೆಸಲಾಯಿತು. ಇನ್ನು ಪಾಕಶಾಲೆಯಲ್ಲಿ ಗಣಹೋಮ ಮತ್ತಿತರ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಈ ಸಂದರ್ಭ ಮಾಣಿಲ ಕ್ಷೇತ್ರದ ಮೋಹನದಾಸ ಸ್ವಾಮೀಜಿ, ದೇವಳದ ಅನುವಂಶಿಕಾರ್ಚಕ ವಾಸುದೇವ ಅಸ್ರಣ್ಣ, ಆಡಳಿತ ಮುಕ್ತೇಸರಾದ ಸನತ್ ಕುಮಾರ್ ಶೆಟ್ಟಿ, ಲಕ್ಷ್ಮೀನಾರಾಯಣ ಅಸ್ರಣ್ಣ, ವೆಂಕಟರಮಣ ಅಸ್ರಣ್ಣ, ಹರಿನಾರಾಯಣ ದಾಸ ಅಸ್ರಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾತ್ರೆಲ್ಲ ಅನುಗ್ರಹ ಮಾಡಿದ ಆ ಮಾತ್ರೆಲ್ಲ ಆ ಅನ್ನ ರುಚಿಯಾದ ಶುಚಿಯಾದ ಇದ್ದರೆ ಆ ದೇವರ ಐತೆ ಅಕ್ಷಯ ಮಲ್ಪಾದ ಆ ದೇವರ ಸಂತೋಷದ ರೂಪದಲ್ಲಿ ಮಾತ್ರೆ ಹುಡುಕಿದ ಎರಡು ಪ್ರಾರ್ಥನೆ ಸ್ವಾಮಿ. ಓಂ ಅನ್ನಪೂರ್ಣೆ ಸಾಪೂರ್ಣೆ ಗಂಗನ ಪ್ರಾಣವಲ್ಲದೆ ಜ್ಞಾನ ಇರಾಗಿ ಕೊಪ್ಪರಿಗೆಯನ್ನು ವಿಶೇಷವಾಗಿ ಇಂದು ಹೊಸಲಕ್ಕೆ ಸಂಜೀವ ಶೆಟ್ಟಿಯವರು ಕೊಟ್ಟದ್ದು ಅದೊಂದು ವಿಶೇಷವಾಗಿ ಆ ಯೋಗ ಎಲ್ಲರಿಗೂ ಬರುವುದಿಲ್ಲ. ಹಾಗಾಗಿ ಈ ಕೊಪ್ಪರಿಗೆ ಮೂರ್ತ ದಿವಸಂದೇ ಅವರ ಈ ಕೊಪ್ಪರಿಗೆಯು ಹೊಸದಾದ ಕೊಪ್ಪರಿಗೆ ಇವತ್ತು ದೇವಸ್ಥಾನಕ್ಕೆ ಸೇರಿತು. ಅದೇ ಕೊಪ್ಪರಿಗೆಯಲ್ಲಿ ಇಂದು ಕೊಪ್ಪರಿಗೆ ಮೂರ್ತ ನಡೆಯಿತು. ಹಾಗೂ ಇಡೀ ಬ್ರಹ್ಮಕಲಶದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಈ ದೇವಿಯ ಕೃಪೆಯಿಂದ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ನಡೆಯುತ್ತಿವೆ. ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಅನ್ನ ಸಂತರ್ಪಣೆಯ ಚಪ್ಪರಗಳಾಗಲಿ, ಹಾಗೂ ಎಲ್ಲ ದೇವಸ್ಥಾನದ ಎದುರು ವಿಶಾಲವಾದ ಉಗ್ರಾಣಕ್ಕೆ ಈಗ ವ್ಯವಸ್ಥೆ ಆಗಿದೆ. ಹಾಗೂ ಎಲ್ಲ ವ್ಯವಸ್ಥೆಗಳು ಸುಸಜ್ಜಿತವಾಗಿ ನಡೆಯುತ್ತಿವೆ.